ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಭಾರತಿ, ಎಲ್ಲಿದ್ಯ ಭಾರತಿ? ಭಾರತಿ ನನ್ನ ಬಿಟ್ಟು ಎಲ್ಲಿದ್ಯ ಭಾರತಿ? ಭಾರತಿ ಬಾಗ್ಲ ತೆಗಿ, ಭಾರತಿ ಬಾಗ್ಲ ತೆಗಿ, ಭಾರತಿ ಭಾರತಿ. ಭಾರತಿ ಭಾರತಿ, ನಿನ್ ಒಳಗಡೆ ಇದೆಯಾ ಅಂತ ನನ್ ಗೊತ್ತು. ಬಾಗ್ಲ ತೆಗಿ ಭಾರತಿ, ಬಾಗ್ಲ ತೆಗಿ ಭಾರತಿ, ಬಾಗ್ಲ ತೆಗಿ ಭಾರತಿ. ನಿನ್ಗೇನು ಆಗೋದಿಕ್ ಬಿಡಲ್ಲ ನಾನು, ನೀನ್ ಪೂರ್ಣ ಬಂದ್ಬಿಟ್ಟಿದ್ದಾನೆ ಭಾರತಿ. ಭಾರತಿ ನಾನು ಹೇಳೋದನ್ ಕೇಳು, ಬಾಗ್ಲ ತೆಗಿ ಭಾರತಿ. ಪೂರ್ಣ ನಿನ್ನ ಕೊಂದು ಬಿಡ್ತಾರೆ, ಒಳಗ್ ಬರ್ಬೇಡ ಪೂರ್ಣ, ನೀನ್ ಹೊರಟೋಗು, ಒಳಗ್ ಬರ್ಬೇಡ. ಅಯ್ಯೋ ಭಾರತಿ, ಕೊಂದು ಬಿಡ್ತಾರೆ, ಹೊರಟೋಗು. ಇಲ್ಲ ನಾನು ನಿನ್ ಬಿಟ್ಟು ಹೋಗೋದಿಲ್ಲ ಭಾರತಿ, ಬಾಗ್ಲ ತೆಗಿ, ಹೊರಟೋಗು. ನೀನ್ ಇಲ್ದಿರ ಇಷ್ಟ ದಿನ ಕಷ್ಟಪಟ್ಟಿ ಸಾಕು, ಬಾಗ್ಲ ತೆಗಿ ಭಾರತಿ. ಹೊರಟೋಗು, ಒಳಗ್ ಬರ್ಬೇಡ, ನಾನು ಹೇಳೋದನ್ ಕೇಳು. ಪೂರ್ಣ ಬೇಡ, ಪೂರ್ಣ ಏನಿದು ಹಿಂಗೆ ದರ ದರ ಅಂತ ಕೈ ಎಳ್ಕೊಂಡು ಬರ್ತಿದ್ದೀರಾ? ಏನೇ ಇದ್ರು ಅಲ್ಲೇ ನಿನ್ಕೊಂಡು ಮಾತಾಡ್ಬೋದಿತ್ತಲ್ಲ. ನೀನ್ ಬೇರೆ, ಅದೇ ಆ ದಪ್ಪ ಭಾನುಮತಿ ಇದ್ದಾಳಲ್ಲ, ಅವಳು ನಾವು ಮಾತಾಡೋದನ್ನ ನೋಡಿ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಆತರ ಎಲ್ಲ ಏನಿಲ್ಲ, ನಾವೇನ್ ರಹಸ್ಯ ಮಾತಾಡಕ್ ಹೋಗ್ತಿದೀವ? ಅವ್ರು ಕೇಳಿದ್ರೆ ಕೇಳ್ಕೊಳ್ಳಿ ಬಿಡಿ, ಅದರಿಂದ ನಮ್ಗೆ ಯಾಕೆ ತೊಂದರೆ ಆಗತ್ತೆ ಹೇಳಿ? ನನಗೇನು ಬರಲ್ಲ, ಆದ್ರೆ ನಿನಗೆ ತೊಂದರೆ ಆಗುತ್ತೆ. ನನಗೇನ್ ತೊಂದರೆ ಆಗ್ತೈತೆ? ಅಯ್ಯಯ್ಯೋ ಏನ್ ಚಿನ್ನ, ಇಷ್ಟು ಅಮಾಯಕಳ ತರ ಇದೆಯಲ್ಲ ನೀನು. ಹೌದು, ಆ ಹುಡುಗ ಅನೂಪಿದಾನಲ್ಲ, ಅವನಿನ್ನ ಚೆನ್ನಾಗಿ ನೋಡ್ಕೋತಿದ್ದಾನ? ಏನ್ ನೀವು ನಮ್ಮ ಮನೆಯವ್ರನ್ನ ಹುಡುಗ ಹಿಡ್ಗ ಅಂತಿದ್ದೀರಲ್ಲ, ಹಿಂಗೆಲ್ಲ ಮಾತಾಡಿದ್ರೆ ನನ್ಗೆ ಇಷ್ಟ ಆಗೋಕ್ಕಿಲ್ಲ, ನಾನು ಹೋಯ್ತೀನಿ. ಏನು ನಿಂತ್ಕೋ, ನೀನ್ ದೊಡ್ಡ ಹುಚ್ಚಿ ಅನ್ಸುತ್ತಲ್ಲ, ನಾನೇನ್ ಕೇಳ್ತಿದ್ದೀನಿ, ನೀನ್ ಯಾಕೆ ಕೋಪ ಮಾಡ್ಕೋತಿದ್ಯಾ? ನನಗೆ ಎಲ್ಲ ವಿಷಯನೂ ಗೊತ್ತು. ಏನ್ ಚಿನ್ನ, ನಿನ್ ಗಂಡಂಗೆ ನಿನ್ ನೆನಪು ಒಂಚೂರು ಇಲ್ವೇ ಇಲ್ವಂತಲ್ಲ? ಗೊತ್ತಾಗೋಯ್ತಾ? ಹಾ, ಅದು ನಿಜ. ನಾನೇ ಅವ್ರನ್ನ ಕಾಪಾಡಿ ನಮ್ಮೂರಲ್ಲೇ ಮಡಿಕೊಂಡು ಆಸ್ಪತ್ರೆಗೆಲ್ಲ ತೋರಿಸ್ದೆ. ಇಡೀ ಊರೇ ನನ್ನ ತಪ್ತೇಳ್ಕೊಂಡಾಗ ಒಬ್ಬ ತಾಯಿ ತರ ನಿಂತು ಅವ್ರನ್ನ ಅಷ್ಟು ಗಮನಿಸ್ಕೊಂಡಿದ್ದೀನಿ. ಆದ್ರೆ ಅವರಿಗೆ ನೆನ್ಪಿನ ಶಕ್ತಿ ಬಂದ್ಮೇಲೆ ನನ್ನ ಹೆಂಡತಿ ಆಗಲ್ಲ, ಒಬ್ಳು ಮನುಷ್ಯಳಾಗೂ ನೋಡ್ತಿಲ್ಲ. ಅಚ್ಚುಚ್ಚುಚ್ಚೋ, ಹೇಗ್ ನೋಡ್ತಾನವನು? ಅವನ್ ಮನ್ಸಲ್ಲಿ ನೀನಿದ್ರೆ ತಾನೆ? ಯಾವಳೋ ಒಬ್ಳನ್ನ ಮನ್ಸಲ್ಲಿ ನೆನ್ಸ್ಕೋತಾ ಇದ್ರೆ ಕಟ್ಕೊಂಡಿರೋ ಹೆಂಡತಿ ನೆನಪು ಹೇಗ್ ಬರುತ್ತೆ? ಅಯ್ಯಯ್ಯೋ ಏನಿದು, ಹಂಗೆ ನಮ್ಮೂರ್ ಕೊರವಂಜಿ ಅಮ್ಮ ಹೇಳ್ದಂಗೆ ಹೇಳ್ತಿದ್ದೀರಾ? ನಿಮಗೇನ್ ಗೊತ್ತು? ಕುರುವಂಜಿ ಹೇಳೋರು ಕೂಡ ಎಡಗೈನ ತೋರ್ಸಕ್ ಹೇಳಿ ಯೋಚನೆ ಮಾಡಿ ಹೇಳ್ತಾಳೆ. ಆದ್ರೆ ಈ ಕೋಮಲ ಒಂದು ವ್ಯಕ್ತಿ ನೆರಳನ್ ನೋಡಿ ಅವರ ಗುಟ್ಟು ರೊಟ್ಟುಗಳನ್ನ ಎಲ್ಲಾನು ಬಿಡಿಸಿ ಬಿಡಿಸಿ ಹೇಳ್ತಾಳೆ. ಏನಕ್ಕ ಹಂಗಂದ್ರೆ ಕುರುವಂಜಿ ಅಮ್ಮ ಹೇಳಿದ್ದು ನೀವ್ ಹೇಳ್ತಾ ಇರೋದು ಎರಡು ನಿಜನ? ನನ್ ಗಂಡನ್ ಮನ್ಸಲ್ಲಿ ಬೇರೆ ಅವಳಿದ್ದಾಳಾ?
ಬೇರೆವಳಲ್ಲ, ಭಾರತಿ ಭಾರತಿನೇ ಇದ್ದಾಳೆ. ಇಡೀ ಊರೇ ನನ್ನ ತಪ್ಪಿಳ್ಕೊಂಡಾಗ ಒಬ್ಬ ತಾಯಿ ತರ ನಿಂತು ಅವರನ್ನ ಅಷ್ಟು ಗಮನಿಸ್ಕೊಂಡಿದ್ದೀನಿ. ಆದ್ರೆ ಅವರಿಗೆ ನೆನಪಿನ ಶಕ್ತಿ ಬಂದ್ಮೇಲೆ ನನ್ನ ಎಂಟಿ ಆಗಲ್ಲ, ಒಬ್ಳು ಮನುಷ್ಯಳಾಗೂ ನೋಡ್ತಿಲ್ಲ. ಅಚ್ಚೋ, ಹೇಗ್ ನೋಡ್ತಾನವನು? ಅವನ್ ಮನ್ಸಲ್ಲಿ ನೀನಿದ್ರೆ ತಾನೆ. ಯಾವಳೋ ಒಬ್ಳು ನಮ್ ಮನ್ಸಲ್ಲಿ ನೆನ್ಸ್ಕೋತಾ ಇದ್ರೆ ಕಟ್ಕೊಂಡಿರೋ ಹೆಂಡತಿ ನೆನಪು ಹೇಗ್ ಬರುತ್ತೆ? ಅಯ್ಯಯ್ಯೋ, ಏನಿದು? ಹಂಗೆ ನಮ್ಮೂರ್ ಕೊರವಂಜಿ ಅಮ್ಮ ಹೇಳ್ದಂಗೆ ಹೇಳ್ತಿದ್ದೀರ? ನಿಮಗೆಂಗ್ ಗೊತ್ತು? ಕುರುವಂಜಿ ಹೇಳೋರು ಕೂಡ ಎಡಗೈನ ತೋರ್ಸಕ್ ಹೇಳಿ ಯೋಚನೆ ಮಾಡಿ ಹೇಳ್ತಾಳೆ. ಆದ್ರೆ ಈ ಕೋಮಲ ಒಂದು ವ್ಯಕ್ತಿ ನೆರಳನ್ ನೋಡಿ ಅವರ ಗುಟ್ಟು ರೊಟ್ಟುಗಳನ್ನ ಎಲ್ಲಾನು ಬಿಡಿಸಿ ಬಿಡಿಸಿ ಹೇಳ್ತಾಳೆ. ಏನಕ್ಕ ಹಂಗಂದ್ರೆ ಕುರುವಂಜಿ ಅಮ್ಮ ಹೇಳಿದ್ದು ನೀವ್ ಹೇಳ್ತಾ ಇರೋದು ಎರಡು ನಿಜನ? ನನ್ ಗಂಡನ್ ಮನ್ಸಲ್ಲಿ ಬೇರೆವಳಿದ್ದಾಳ? ಬೇರೆವಳಲ್ಲ, ಭಾರತಿ ಭಾರತಿನೇ ಇದ್ದಾಳೆ. ಇಲ್ಲಿ ನೋಡು, ಮತ್ತೆ ಒಂದ್ ಮಗು ತರ ಯಾವ ಭಾರತಿ ಅಂತ ನನ್ನ ಹತ್ರ ಕೇಳಬಾರ್ದು. ಸಾಕ್ಷಾತ್ ಈ ಮನೆಗೆ ಸೊಸೆಯಾಗಿ ಬಂದಿದ್ದಾಳಲ್ಲ, ಅದೇ ಭಾರತಿನೇ. ಈಗ ಕಾರವಾರ ಪೊಲೀಸ್ ಸ್ಟೇಷನ್ ವರ್ಗೂ ನಮ್ ಕುಟುಂಬದ ಮಾನ ಮರ್ಯಾದೆನ ಕಳೀತಾ ಇದ್ದಾಳಲ್ಲ, ಅದೇ ಭಾರತಿನೇ. ಏನಕ್ಕ ಹೇಳ್ತಿದ್ದೀರಾ? ನಮ್ ಭಾರತಿ ಅಕ್ಕನ ನನ್ ಗಂಡನ್ ಮನ್ಸಲ್ಲಿರೋದು ನಂಬಕ್ಕಿಲ್ಲ ಅಕ್ಕ. ನೀವು ಸುಳ್ಳು ಹೇಳ್ತಿದ್ದೀರಾ. ಮಲ್ಲಿಕಾ, ನಿನ್ ಗಂಡನ್ ಬಗ್ಗೆ ನಿನಗೇನಮ್ಮ ಗೊತ್ತು? ಹತ್ರ ಒಂದು ವರ್ಷದಿಂದ ಈ ಮನೆಯಲ್ಲಿ ಕಾರ್ ಡ್ರೈವರ್ ಕೆಲ್ಸ ಮಾಡಿ ನಮ್ಮನೆ ಉಪ್ಪು ತಿನ್ನಲ್ಲ ನಿನ್ ಗಂಡ ಅನೂಪ್. ಆ ಟೈಮ್ನಲ್ಲಿ ಅವನು ಭಾರತಿನು ಸೇರ್ಕೊಂಡು ಆಡಿದ ಆಟಗಳನ್ನೆಲ್ಲ ನೋಡ್ಬೇಕಿತ್ತು. ಅಯ್ಯಯ್ಯಪ್ಪ, ಗಂಡ ಹೆಂಡತಿ ಕೂಡ ಅಷ್ಟೆಲ್ಲ ಅನ್ಯೋನ್ಯವಾಗಿರಲ್ಲಮ್ಮ. ಆಡಿದ್ರು ಆಡಿದ್ರು, ಆ ರೇಂಜ್ಗೆ ಆಡಿದ್ರು. ಎಲ್ಲಕ್ಕ ಇದೆಲ್ಲ ಸುಳ್ಳು. ನನ್ನ ಗಂಡ ಒಂದು ಚಿಕ್ಕ ಮಗು ತರ, ಆ ಭಾರತಿ ಅಕ್ಕ ದೇವರ ತರ. ಅವ್ರ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡಿ, ದೇವ್ರ ಶಾಪ ಕೊಟ್ಬಿಡ್ತಾನೆ. ದೇವ್ರ ಶಾಪ? ಇಲ್ಲಿ ನೋಡು, ಸುಳ್ಳು ಹೇಳಿದ್ರೆ ದೇವ್ರ ಶಾಪ ಕೊಡ್ತಾನೆ, ನಡೆದಿದ್ದನ್ನು ಹೇಳಿದ್ರೆ ದೇವ್ರ ಶಾಪ ಕೊಡಲ್ಲ. ಇಲ್ಲಿ ನೋಡು, ನಾನ್ ಹೇಳೋದು ನಿಜನಾ ಸುಳ್ಳ ಅಂತ ನೀನೇ ಪರೀಕ್ಷೆ ಮಾಡಿ ಆಮೇಲ್ ಬಂದ್ ನನ್ನ ಹತ್ರ ಹೇಳು. ಹೌದು ರೀ, ನೀವ್ ಹೇಳಿದ ಹಾಗೆ ನಡೀತು ಅಂತ ಇಲ್ದೆ ಹೋದ್ರೆ ನನ್ನ ಹೆಸರು ಕೋಮಲಾನೇ ಅಲ್ಲ. ಇಲ್ ಬಾ. ಇವಳು ನನ್ನ ಭಾರತಿ ತರ ಕಾಣ್ತಿಲ್ವೇ? ಇವಳು ಹೇಗೆ ಭಾರತಿ ತರ ಮಾತಾಡಿದ್ಲು? ಭಾರತಿ, ಭಾರತಿ, ನನ್ನ ಭಾರತಿಯಲ್ಲಿ ಹುಚ್ಚಿತರ ನಡೆಸಿದ್ಯಾ?